ರಾಜ್ಯದ ಮಾಜಿ ವಿಧಾನಸಭಾ ಅಧ್ಯಕ್ಷರಾದಂತಹ ರಮೇಶ್ ಕುಮಾರ್ ಮಾಜಿ ಮಂತ್ರಿಗಳಾದಂತವರು ಅವರ ಬಗ್ಗೆ ಒಂದು ಹೀನಾಯವಾದಂತ ಹೇಳಿಕೆ ಕೊಟ್ಟಿರತಕ್ಕಂತ ಏನು ತುಮಕೂರು ಹೋಬಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ನಂಜುಂಡಪ್ಪನವರು ಖಂಡಿಸ್ತಾ ನೀವು ರಮೇಶ್ ಕುಮಾರ್ ಅವರ ಬಗ್ಗೆ ಅನೈತಿಕತೆ ವಿಚಾರ ಆಗಬಹುದು ಅಥವಾ ನಾಚಿಕೆ ಗೇಡಿನ ಸಂಗತಿ ಆಗಬಹುದು ಅಂತ ನಾನು ಮಾತಾಡೋದನ್ನ ನಾವು ವೇದಿಕೆ ಮುಖಾಂತರ ಖಂಡಿಸ್ತಾ ಇದ್ದೇವೆ ನೀವು ಪ್ರಬುದ್ಧ ರಾಜಕಾರಣಿಗಳನ್ನ ಮಾತಾಡೋದು ಯಾ ನಿಮಗೆ ಶೋಭೆ ತರುವಂತ ವಿಷಯ ಅಲ್ಲ ಅವರು ಸಮಗ್ರ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಜಾತಿ ಪಕ್ಷ ಬಿಟ್ಟು ಪಾರ್ಟಿ ಪಕ್ಷ ಬಿಟ್ಟು ಅಥವಾ ಕೃಷಿ ಬಗ್ಗೆ ಆಗಲಿ ಸ್ತ್ರೀ ಶಕ್ತಿ ಬಗ್ಗೆ ಆಗಲಿ ಮನೆ ಕೊಡೋದ್ರಲ್ಲಾಗಲಿ ತಾರತಮ್ಯ ಇಲ್ಲದಂಗೆ ಎಸ್ಟಿ ಎಸ್ಟಿ ಹರಿಜನ ಗಿರಿಜನ ಬಗ್ಗೆ ಅಭಿವೃದ್ಧಿಗಾಗಿ ಸಂಸ್ಥಾಪಕಂತ ಒಬ್ಬ ಏಕೈಕ ಪ್ರಬುದ್ಧ ರಾಜಕಾರಣಿ ಅವರನ್ನ ನಾವು ನೀವು ಈ ತರ ವಿನಾಯ ಮಾತಾಡಿದ್ರನ್ನ ಖಂಡಿಸ್ತಾ ನಿಮ್ಮ ವೇದಿಕೆ ಮುಖಾಂತರ ನಿಮ್ಮನ್ನ ಚೀಮಾರಿ ಆಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಇದನ್ನ ಇನ್ನೊಂದು ಸಾರಿ ಮಾತಾಡಿದ್ರೆ ಆದ್ರೆ ನಿಮ್ಮ ವಿರುದ್ಧವಾಗಿ ಬಹಳ ಧ್ವನಿ ಎತ್ತಿ ನಾವು ಮಾತಾಡಬೇಕಾಗ್ತದೆ ಅವರು ಪಕ್ಷಾತೀತವಾದಂತಹ ಕಾಂಗ್ರೆಸ್ ಅಲ್ಲಿ ಇದ್ರೂನುವೆ ಎಲ್ಲ ಪಕ್ಷಗಳು ಕೂಡ ಮಾದರಿ ಆಗಿರ್ತಕ್ಕಂಥ ರಾಜಕಾರಣಿ ಆಗಿದ್ದಾರೆ ಸಂದರ್ಭ ಬಂದಾಗ ಕಾಂಗ್ರೆಸ್ ಪಕ್ಷವನ್ನೇ ಅವರು ಎದುರಾಕೊಂಡು ಮಾತಾಡುವಂತ ಶಕ್ತಿ ಇರ್ತಕ್ಕಂಥವ್ರು ರಮೇಶ್ ಕುಮಾರ್ ಅವರು ಎಲ್ಲ ಹಲವಾರು ಮುಖ್ಯಮಂತ್ರಿಗಳನ್ನು ನೋಡಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಈ ಭಾಗದ ಹಿರಿಯ ರಾಜಕಾರಣಿ ಬೈರೇಗೌಡರ ನಂತರ ಅಳದೂರಂತವರಲ್ಲಿ ಸೀನಿಯರ್ ರಾಜಕುಮಾರಿ ರಾಜಕಾರಣಿ ಅಂತಂದ್ರೆ ದೂರದೃಷ್ಟಿ ರಾಜಕಾರಣಿ ಅಂತಂದ್ರೆ ರಮೇಶ್ ಕುಮಾರ್ ಅವರು ಅವ್ರ ಜೊತೆಗೆ ನಮ್ಮ ಶ್ರೀನಿವಾಸ್ ಗೌಡರು ಇಬ್ಬರೇ ಈ ಭಾಗದಲ್ಲಿರೋದು ಅವ್ರ ಇಬ್ಬರ ವಿಷಯ ನೀವೇನಾದ್ರೂ ಮಾತಾಡಿದ್ದಾದ್ರೆ ನಿಮಗೆ ಚೀಮಾರಿ ಹಾಕೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ದಯಮಾಡಿ ನಿಮ್ಮ ನಿಮ್ಮ ಮಾತನ್ನ ಖಂಡಿಸ್ತಾ ನಾವು ಈ ಒಂದು ಪತ್ರಕರ್ತರ ಭವನದಲ್ಲಿ ಮೆದರಿಗೆ ನಮ್ಮ ಒಂದು ಮನಸಾ ಇಚ್ಛೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇವೆ।